ಇವಾಗಾಗಲೇ ಬೆಳಗ್ಗಿನ ಪೂಜಾ ಕಾರ್ಯಗಳೆಲ್ಲವೂ ಕೂಡ ಮುಕ್ತಾಯಾಗಿದೆ. ಬೆಳಗಿನ ಜಾವ ವಿಶೇಷ ಪೂಜೆಯನ್ನು ಮಾಡಿ ಪೂಜ್ಯರಿಗೆ ಎಲ್ಲ ಮಂಗಳಾರತಿಯನ್ನು ಮಾಡಿ ಆ ಕಾರ್ಯವೆಲ್ಲವೂ ಮುಗಿದಿದೆ. ಇನ್ನು ಈಗ 11 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರುವಂಥದ್ದು. ಈ ಮುಖ್ಯಮಂತ್ರಿಗಳೇನು 1:45 ಗಂಟೆ ತಡವಾ ಬರ್ತಾರೆ ಅಂತೇಳಿ ವರದಿ ಬಂದಿದೆ. 12 ಗಂಟೆಯೊಳಗೆ ಬರ್ಬೋದು ಅವರು. ಯಡಿಯೂರಪ್ಪನವ್ರು ಬರ್ತಾ ಇದ್ದಾರೆ. ಗದಗಿನ ತೋಂಟದಾರಿ ಮಹಾಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ. ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳು ಮತ್ತಿದ್ದಾರೆ, ಬೇರೆ ಮಂತ್ರಿಯವರು ಯಾರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಶಾಸಕರು ಬರ್ತಾ ಇದ್ದಾರೆ. ಅನೇಕ ಮಠಗಳ ಪೂಜ್ಯರೆಲ್ಲರೂ ಕೂಡ ಈಗಾಗಲೇ ಆಗಮಿಸಿರುವಂಥ ನೀವೆಲ್ಲ ನೋಡಿದ್ದೀರಿ. ಆಗಲೀಗ ವೇದಿಕೆ ಕಾರ್ಯಕ್ರಮ ಸ್ವಲ್ಪ 1:45 ಗಂಟೆ ವಿಳಂಬ ಆಗ್ಬೋದು ಅಂತ ಕಾಣಿಸ್ತದೆ. ಯಾಕೆಂದರೆ ಅವರು ಮುಖ್ಯಮಂತ್ರಿಗಳೇ ಉದ್ಘಾಟನೆ ಮಾಡೋದಿರೋದ್ರಿಂದ ಸ್ವಲ್ಪ ಅವ್ರು ಬರೋವರೆಗೂ ನಾವು ಕಾಯಬೇಕಾಗುತ್ತೆ. ಸ್ವಲ್ಪ ಅನಿವಾರ್ಯ ಅದು. ಅವ್ರು ಬಂದಮೇಲೆ ಅದು 11:30 ಮೇಲೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಅದಕ್ಕೆ ಮೊದಲೀಗ 8:00ಗೆ ಪೂಜ್ಯರ ಪುತ್ತಲಿ ಒಂದು ಉತ್ಸವ ಇದೆ. ಆ ಉತ್ಸವನ 10:50 ಗಂಟೆಗೆ ಮುಗಿಸಿ ಆಮೇಲೆ ವೇದಿಕೆ ಕಾರ್ಯಕ್ರಮ ಇರ್ತದೆ. ಮಧ್ಯಾಹ್ನ ಮೇಲೆ ನಮ್ಮ ಶಾಲಾ ಮಕ್ಕಳಿಂದಲೇ ಈ ವರ್ಷ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಬೇರೆ ಹೊರಗಡೆಯಿಂದ ಕರೆಸಿ ಮಾಡೋದ್ರ ಬದಲು ನಮ್ಮ ಶಾಲೆಗಳಲ್ಲಿರುವ ಮಕ್ಕಳೇ ಅವರು ಮಾಡಿರುವಂತಹ ಅದೇ ಆಯ್ಕೆ ಮಾಡಿಕೊಂಡು ಅವರೇ ಎಲ್ಲ ಆಯೋಜಿಸಿ ಅದನ್ನು ಮಧ್ಯಾಹ್ನ ಮೇಲೆ ಪ್ರದರ್ಶನ ಮಾಡುವಂತಹವರಿದ್ದಾರೆ. ಆಯ್ತಲ್ಲ, ಬೆಳಗ್ಗೆ ಗದ್ದಿಗೆ ಪೂಜೆ ಎಲ್ಲ ಆಯಿತು. ನಮ್ಮ ನಿಷ್ಠಿಂಗ ಪೂಜೆ ಆದಮೇಲೆ ಗದ್ದಿಗೆ ಹೋಗಿ ಅವರ ನಮ್ಮ ಅಷ್ಟೋತ್ತರ ಮತ್ತು ಮಂಗಳಾರತಿ ಎಲ್ಲ ಮಾಡಿ ಪೂಜ್ಯರ ಧ್ಯಾನ ಮಂಟಪದಲ್ಲಿ 15 ನಿಮಿಷ ನಾವೆಲ್ಲರೂ ಕೂಡ ಧ್ಯಾನವನ್ನು ಮಾಡಿ ಅಲ್ಲಿ ತತ್ವವನ್ನು ಪದಗಳನ್ನು ಆಡಿ ನಂತರ ಈಗೆಲ್ಲ ಮುಗಿದಿರುವಂಥದ್ದು. ಈಗ 8:30 ಮೇಲೆ ಉತ್ಸವ ಪ್ರಾರಂಭ. ನಮಗೆ ದಿವಸ ದಾಸೋಹ ಅದು ಯಾರು ಅದು ಇವತ್ತೇ ಇರಬೇಕು ಮೋಸ್ಟ್ಲಿ. ಇವತ್ತು 21ನೇ ದಿವಸನೇ ಇವತ್ತೇ ದಾಸೋಹ ದಿನ ಅಂತ ಮಾಡಿದ್ದಾರೆ. ಅದ್ರ ಬಗ್ಗೆ ಅಷ್ಟು ಮಾಹಿತಿ ನಮಗೇನಿಲ್ಲ. ಅದು ನಿತ್ಯವೂ ದಾಸೋಹ ಇರೋದ್ರಿಂದ ಅದು ಸರ್ಕಾರದವರು ಘೋಷಣೆ ಮಾಡಿದ್ದಾರೆ. ಅದು ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ. ಅದು ಶ್ರೀರಾಮ ಮಂದಿರ ತುಂಬ ಸಂತೋಷ, ಶುಭ ಕೊಡ್ತೇವೆ. ಇಲ್ಲ ಮಠದಲ್ಲಿ ನಮ್ಮದೇ ಕಾರ್ಯಕ್ರಮ ಇದೆಯಲ್ಲ. ಇನ್ನೇನು, ಇವಾಗಾಗಲೇ ಬೆಳಗ್ಗಿನ ಪೂಜಾ ಕಾರ್ಯಗಳೆಲ್ಲವೂ ಕೂಡ ಮುಕ್ತಾಯಾಗಿದೆ. ಬೆಳಗಿನ ಜಾವ ವಿಶೇಷ ಪೂಜೆಯನ್ನು ಮಾಡಿ ಪೂಜ್ಯರಿಗೆ ಎಲ್ಲ ಮಂಗಳಾರತಿಯನ್ನು ಮಾಡಿ ಆ ಕಾರ್ಯವೆಲ್ಲವೂ ಮುಗಿದಿದೆ. ಇನ್ನು ಈಗ 11 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರುವಂಥದ್ದು. ಈ ಮುಖ್ಯಮಂತ್ರಿಗಳೇನು 1:45 ಗಂಟೆ ತಡವಾ ಬರ್ತಾರೆ ಅಂತೇಳಿ ವರದಿ ಬಂದಿದೆ. 12 ಗಂಟೆಯೊಳಗೆ ಬರ್ಬೋದು ಅವರು. ಯಡಿಯೂರಪ್ಪನವ್ರು ಬರ್ತಾ ಇದ್ದಾರೆ. ಗದಗಿನ ತೋಂಟದಾರಿ ಮಹಾಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ. ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳು ಮತ್ತಿದ್ದಾರೆ, ಬೇರೆ ಮಂತ್ರಿಯವರು ಯಾರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಶಾಸಕರು ಬರ್ತಾ ಇದ್ದಾರೆ. ಅನೇಕ ಮಠಗಳ ಪೂಜ್ಯರೆಲ್ಲರೂ ಕೂಡ ಈಗಾಗಲೇ ಆಗಮಿಸಿರುವಂಥ ನೀವೆಲ್ಲ ನೋಡಿದ್ದೀರಿ. ಆಗಲೀಗ ವೇದಿಕೆ ಕಾರ್ಯಕ್ರಮ ಸ್ವಲ್ಪ 1:45 ಗಂಟೆ ವಿಳಂಬ ಆಗ್ಬೋದು ಅಂತ ಕಾಣಿಸ್ತದೆ. ಯಾಕೆಂದರೆ ಅವರು ಮುಖ್ಯಮಂತ್ರಿಗಳೇ ಉದ್ಘಾಟನೆ ಮಾಡೋದಿರೋದ್ರಿಂದ ಸ್ವಲ್ಪ ಅವ್ರು ಬರೋವರೆಗೂ ನಾವು ಕಾಯಬೇಕಾಗುತ್ತೆ. ಸ್ವಲ್ಪ ಅನಿವಾರ್ಯ ಅದು. ಅವ್ರು ಬಂದಮೇಲೆ ಅದು 11:30 ಮೇಲೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಅದಕ್ಕೆ ಮೊದಲೀಗ 8:00ಗೆ ಪೂಜ್ಯರ ಪುತ್ತಲಿ ಒಂದು ಉತ್ಸವ ಇದೆ. ಆ ಉತ್ಸವನ 10:50 ಗಂಟೆಗೆ ಮುಗಿಸಿ ಆಮೇಲೆ ವೇದಿಕೆ ಕಾರ್ಯಕ್ರಮ ಇರ್ತದೆ. ಮಧ್ಯಾಹ್ನ ಮೇಲೆ ನಮ್ಮ ಶಾಲಾ ಮಕ್ಕಳಿಂದಲೇ ಈ ವರ್ಷ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಬೇರೆ ಹೊರಗಡೆಯಿಂದ ಕರೆಸಿ ಮಾಡೋದ್ರ ಬದಲು ನಮ್ಮ ಶಾಲೆಗಳಲ್ಲಿರುವ ಮಕ್ಕಳೇ ಅವರು ಮಾಡಿರುವಂತಹ ಅದೇ ಆಯ್ಕೆ ಮಾಡಿಕೊಂಡು ಅವರೇ ಎಲ್ಲ ಆಯೋಜಿಸಿ ಅದನ್ನು ಮಧ್ಯಾಹ್ನ ಮೇಲೆ ಪ್ರದರ್ಶನ ಮಾಡುವಂಥವರಿದ್ದಾರೆ. ಆಯ್ತಲ್ಲ, ಬೆಳಗ್ಗೆ ಗದ್ದಿಗೆ ಪೂಜೆ ಎಲ್ಲ ಆಯಿತು. ನಮ್ಮ ನಿಷ್ಠಿಂಗ ಪೂಜೆ ಆದಮೇಲೆ ಗದ್ದಿಗೆ ಹೋಗಿ ಅವರ ನಮ್ಮ ಅಷ್ಟೋತ್ತರ ಮತ್ತು ಮಂಗಳಾರತಿ ಎಲ್ಲ ಮಾಡಿ ಪೂಜ್ಯರ ಧ್ಯಾನ ಮಂಟಪದಲ್ಲಿ 15 ನಿಮಿಷ ನಾವೆಲ್ಲರೂ ಕೂಡ ಧ್ಯಾನವನ್ನು ಮಾಡಿ ಅಲ್ಲಿ ತತ್ವವನ್ನು ಪದಗಳನ್ನು ಆಡಿ ನಂತರ ಈಗೆಲ್ಲ ಮುಗಿದಿರುವಂಥದ್ದು. ಈಗ 8:30 ಮೇಲೆ ಉತ್ಸವ ಪ್ರಾರಂಭ. ನಮಗೆ ದಿವಸ ದಾಸೋಹ ಅದು ಯಾರು ಅದು ಇವತ್ತೇ ಇರಬೇಕು ಮೋಸ್ಟ್ಲಿ. ಇವತ್ತು 21ನೇ ದಿವಸನೇ ಇವತ್ತೇ ದಾಸೋಹ ದಿನ ಅಂತ ಮಾಡಿದ್ದಾರೆ. ಅದ್ರ ಬಗ್ಗೆ ಅಷ್ಟು ಮಾಹಿತಿ ನಮಗೇನಿಲ್ಲ. ಅದು ನಿತ್ಯವೂ ದಾಸೋಹ ಇರೋದ್ರಿಂದ ಅದು ಸರ್ಕಾರದವರು ಘೋಷಣೆ ಮಾಡಿದ್ದಾರೆ. ಅದು ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ. ಅದು ತುಂಬ ಸಂತೋಷ, ಶುಭ ಕೊಡ್ತೇವೆ. ಇಲ್ಲ ಮಠದಲ್ಲಿ ನಮ್ಮದೇ ಕಾರ್ಯಕ್ರಮ ಇದೆಯಲ್ಲ. ಇನ್ನೇನು, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.